ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರೂ ಇನ್ಫೋ ಮಂಡಳಿಯಲ್ಲಿ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು SATSನಲ್ಲಿ ಬಿಟ್ಟಿರುವಂತಹ ಡಾಟಾ ಕರೆಕ್ಷನ್ ಎನ್ನುವ ಒಂದು ಹೊಸ ಆಪ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ರೆಡಿ ನಮಗೆಲ್ಲ ಈ ಆಪ್ಷನ್ ಬಗ್ಗೆ ತಿಳಿದಿದೆ. ನೋಡಿ, ಮತ್ತೊಮ್ಮೆ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ SATS ನಾವು ಲಾಗಿನ್ ಆದ ನಂತರ ಇಲ್ಲಿ ಕಟ್ಟಿರುವಂಥ ಮೆನುಬಾರ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಎನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಹೊಸ ಆಪ್ಷನ್ ಇಲ್ಲಿ ತೆರೆಯುತ್ತದೆ. ಸೊ ಇದರಲ್ಲಿ ಸೆಕೆಂಡ್ ಆಪ್ಷನ್ ನೀವು ನೋಡ್ತಾ ಇದ್ದೀರಾ, ಡಾಟಾ ಕರೆಕ್ಷನ್. ಸೊ ಈ ಡಾಟಾ ಕರೆಕ್ಷನ್, ದಿಸ್ ಈಸ್ ಅ ನ್ಯೂ ಆಪ್ಷನ್. ಇದರಲ್ಲಿ ಆಲ್ರೆಡಿ ಏನಿದೆ, 3 ಆಪ್ಷನ್ಸ್ಗಳು ಇದರಲ್ಲಿ ಬಿಡಲಾಗಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ಅಪ್ಡೇಟ್ ಸ್ಟೂಡೆಂಟ್ ನೇಮ್, ರೋಲ್ ಬ್ಯಾಕ್ ಸ್ಟೂಡೆಂಟ್, ಡೂಪ್ಲಿಕೇಟ್ ಸ್ಟೂಡೆಂಟ್ ಲಿಸ್ಟ್, ಈ ಥರ ಕರೆಕ್ಷನ್ ಲಿಸ್ಟ್ಗಳನ್ನು ಇದರಲ್ಲಿ ಹೊಂದಿಸಲಾಗಿದೆ. ಫ್ರೆಂಡ್ಸ್, ನಾವು ನಮ್ಮ ಶಾಲಾ ಮಕ್ಕಳ ನೇಮನ್ನು ಕರೆಕ್ಟ್ ಮಾಡಬೇಕಾದ್ರೆ ಅವರ ಒಂದು SATS ನಂಬರನ್ನು ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿದಾಗ ಆ ಮಗುವಿನ ಬೇಸಿಕ್ ಡೀಟೇಲ್ಸ್ ನಾವು ಅಥವಾ ಅವರ ನೇಮನ್ನು ನಾವು ಕರೆಕ್ಷನ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದೇ ಥರ 2nd ಆಪ್ಷನ್ ಇಲ್ಲಿ ನೀಡಲಾಗಿದೆ ಡಾಟಾ ಕರೆಕ್ಷನ್ನಲ್ಲಿ, ರೋಲ್ ಬ್ಯಾಕ್ ಸ್ಟೂಡೆಂಟ್. ಫ್ರೆಂಡ್ಸ್, ರೋಲ್ ಬ್ಯಾಕ್ ಸ್ಟೂಡೆಂಟ್ಸ್ ಇದರ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಒಂದು ಹಿಂದಿನ ವಿಡಿಯೋದಲ್ಲಿ ಯಾವ ಥರ ನಾವು ರೋಲ್ ಬ್ಯಾಕ್ ಸ್ಟೂಡೆಂಟ್ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇದರಲ್ಲಿ ಒಂದು ಮಗುವಿನ SATS ನಂಬರನ್ನು ಹಾಕಿ ಆ ಮಗುವಿನ ಸಿಂಗಲ್ ಆ್ಯಕ್ಟಿವಿಟಿಯಲ್ಲಿ ಮಾಡಬೇಕಾಗುತ್ತದೆ, ಆ ಮಗುವನ್ನು ರೋಲ್ ಬ್ಯಾಕ್ ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ರೋಲ್ ಬ್ಯಾಕ್ ಅಂದರೆ ಬ್ಯಾಕ್ ಟು ಪ್ರೀವಿಯಸ್ ಕ್ಲಾಸ್. ಸಿಂಪಲ್ ಹೇಳಬೇಕಾದ್ರೆ ಆಲ್ರೆಡಿ ಏನಿದೆ, ಪ್ರಮೋಟೆಡ್ ಆಗಿರುವಂಥ ಮಕ್ಕಳು ಅಥವಾ ಮುಂದಿನ ತರಗತಿಗೆ ಹೋಗಿರುವಂಥ ಮಕ್ಕಳನ್ನು ವಾಪಸ್ ನಾವು ಹಿಂದಿನ ತರಗತಿಗೆ ತೆಗೆದುಕೊಳ್ಳಬೇಕಾದ ಒಂದು ಪ್ರೋಸೆಸ್, ಅದನ್ನು ನಾವು ರೋಲ್ ಬ್ಯಾಕ್ ಎಂದು ಹೇಳುತ್ತೇವೆ. ಸೊ ಅಂಥ ಮಗು ಇದ್ದರೆ ಅದನ್ನು ನಾವು ರೋಲ್ ಬ್ಯಾಕ್ ಮಾಡಬಹುದು. ಸೊ ಇದೇ ಥರ ಫ್ರೆಂಡ್ಸ್, 3rd ಆಪ್ಷನ್ ಇಲ್ಲಿ ಡಾಟಾ ಕರೆಕ್ಷನ್ನಲ್ಲಿದೆ, ಅದುವೇ ಡೂಪ್ಲಿಕೇಟ್ ಸ್ಟೂಡೆಂಟ್ ಲಿಸ್ಟ್. ನಮ್ಮ ಶಾಲೆಯಲ್ಲಿ ಈ ಒಂದು ಲಾಗಿನ್ ಇರುವಂಥ ಶಾಲೆಯಲ್ಲಿ ಯಾವುದಾದ್ರೂ ಮಗು ಇಲ್ಲಿ ಡೂಪ್ಲಿಕೇಟ್ ಇದ್ದರೆ ಆ ಮಗುವನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊ ಇದರ ಒಂದು ನಾವು ಏನಿದೆ ಇಲ್ಲಿ ಮಾಹಿತಿ ಪಡೆಯಬಹುದು. ಫ್ರೆಂಡ್ಸ್, ಈ ಥರ ಏನಿದೆ, ಲಿಸ್ಟ್ ಆಫ್ ಡೂಪ್ಲಿಕೇಟ್ ಸ್ಟೂಡೆಂಟ್ಸ್, ಈ ಒಂದು ಶಾಲೆಯಲ್ಲಿರುವಂಥ ಡೂಪ್ಲಿಕೇಟ್ ಸ್ಟೂಡೆಂಟ್ಸ್ಗಳ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತವೆ. ಈ ಶಾಲೆಯಲ್ಲಿ ಯಾವುದೇ ಡೂಪ್ಲಿಕೇಟ್ ಮಗು ಇರುವುದಿಲ್ಲ. ಸೊ ಈ ಥರ ಫ್ರೆಂಡ್ಸ್, ನಾವೇನಿದೆ ನಮ್ಮ ಈ 3 ಆಪ್ಷನ್ಸ್ಗಳನ್ನು ಬಳಸಿ ಡಾಟಾ ಕರೆಕ್ಷನ್ ನಾವು ಇಲ್ಲಿ ಮಾಡಬಹುದು. ಫ್ರೆಂಡ್ಸ್, ನಮ್ಮ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ಇದೇ ಥರ ನಮ್ಮ ವಿಡಿಯೋಗಳನ್ನು ಪಡೆಯಲಿಕ್ಕೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಂತರ ಬೇರೆಯವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಧನ್ಯವಾದಗಳು.